Hey guys, welcome back to my YouTube channel Creation Gallery. ಇವತ್ತಿನ ವಿಡಿಯೋದಲ್ಲಿ ಡ್ರಾಯಿಂಗ್ ಅನ್ನೋದಕ್ಕಿಂತ ಬಾಟಲ್ನ ಯೂಸ್ ಮಾಡಿ ಯಾವ ಥರ ಕ್ರಾಫ್ಟ್ನ ರೆಡಿ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಮನೇಲಿ ಯಾವುದಾದ್ರೂ ಇಂತಹ ಬಾಟಲ್ ಇದ್ದರೆ, ಇದೇ ಥರ ಜ್ಯೂಸ್ ಬಾಟಲ್ ಆಗಬೇಕಂತಿಲ್ಲ, ಯಾವುದಾದ್ರೂ ಒಂದು ಗ್ಲಾಸ್ನ ಬಾಟಲ್ ಇದ್ದರೆ, ವೇಸ್ಟ್ ಆಗಿದ್ದರೆ ಅದನ್ನು ಕಂಪ್ಲೀಟಾಗಿ ವಾಶ್ ಮಾಡಿ ಅದರಲ್ಲಿರುವಂತಹ ಲೇಬಲ್ಸ್ನ ಸ್ಟಿಕ್ಕರ್ಸ್ಗಳನ್ನು ರಿಮೂವ್ ಮಾಡಿ ಅದನ್ನ ಡ್ರೈ ಮಾಡ್ಕೊಳ್ಳಿ. ಡ್ರೈ ಮಾಡ್ಕೊಂಡಿರೋ ಬಾಟಲ್ ಮೇಲೆ ಒಂದು ಕಲರ್ನ ಬೇಸ್ ಮಾಡಬೇಕಾಗತ್ತೆ. ನಾನಿಲ್ಲಿ ವೈಟ್ ಕಲರ್ನ ತೊಗೊಂಡಿದ್ದೀನಿ. ನಾರ್ಮಲ್ ಎಕ್ರಾಲಿಕ್ ಕಲರ್, 20 rupees ನಾರ್ಮಲ್ ಎಕ್ರಾಲಿಕ್ ಕಲರ್ನ ಯೂಸ್ ಮಾಡ್ತಿದ್ದೀನಿ. ಕಂಪ್ಲೀಟ್ ಎಲ್ಲ ಬಾಟಲ್ನ ಕವರ್ ಮಾಡಿದ ನಂತರ ಅದನ್ನು 10 to 15 minutes ಡ್ರೈ ಆಗಲಿಕ್ಕೆ ಬಿಡಿ. ಬಾಟಲ್ ಕಂಪ್ಲೀಟಾಗಿ ಡ್ರೈ ಆದ ನಂತರ ನೀವು ಒಂದು ಗ್ಲೂ ತಗೊಳ್ಳಿ. ನಾನಿಲ್ಲಿ ಡಿಕೋಪೇಜ್ ಅವ್ರದ್ದು ಗ್ಲೂ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಗ್ಲೂ ಬೇಕಾದರೂ ತೊಗೊಳ್ಬೋದು. ನೀವು ಗ್ಲೂ ಚಾಯ್ಸ್ ಮಾಡಬೇಕಾದ್ರೆ ಅದರಲ್ಲಿ ಕಲರ್ ಇಲ್ಲದೆ ಇರೋ ಥರ ಗ್ಲೂನ ಚಾಯ್ಸ್ ಮಾಡಿ. ಒಂದೊಂದು ಗ್ಲೂವಲ್ಲಿ ಬ್ಲೂ ಕಲರ್, ಆರೆಂಜ್ ಕಲರ್, ಆ ಥರ ಕಲರ್ ಬರುತ್ತೆ. ನೀವು ನಾರ್ಮಲಾಗಿ ಗ್ಲೂ ಯೂಸ್ ಮಾಡೋದಾದರೆ ಫೆವಿಕಾಲ್ ಯೂಸ್ ಮಾಡಿ. ಈ ಕ್ರಾಫ್ಟ್ ಮಾಡಲಿಕ್ಕೆ ನಾನು ಡಿಕೋಪೇಜ್ ಅವ್ರದ್ದು ಒಂದು ನ್ಯಾಪ್ಕಿನ್ ಬರುತ್ತೆ, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಟರ್ನ್ಸ್ ಇರುತ್ತೆ. ನಿಮ್ಗೆ ಯಾವ್ಯಾವ ಥರ ಪ್ಯಾಟರ್ನ್ಸ್ ಬೇಕೋ ಆ ಥರ ಪ್ಯಾಟರ್ನ್ ಸಿಗುತ್ತೆ ನಿಮಗೆ. ಆ ನ್ಯಾಪ್ಕಿನ್ ಬೇಕಾದರೆ ಕೆಳಗೊಂದು ಡಿಸ್ಕ್ರಿಪ್ಷನ್ನಲ್ಲಿ ಅವ್ರ ವೆಬ್ಸೈಟ್ನ ಲಿಂಕ್ ಕೊಟ್ಟಿರ್ತೀನಿ. ಈ ಕಂಪ್ಲೀಟಾಗಿ ಡ್ರೈ ಆಗಿರೋ ಬಾಟಲ್ ಇರುತ್ತಲ್ಲ, ಆ ಬಾಟಲ್ ಮೇಲೆ ಗ್ಲೂನ ಅಪ್ಲೈ ಮಾಡಬೇಕು. ಅದು ಕಂಪ್ಲೀಟ್ ಬಾಟಲ್ಗೂ ಒಂದೇ ಸಲ ಗ್ಲೂ ಅಪ್ಲೈ ಮಾಡಬೇಡಿ, ನಿಮಗೆ ವರ್ಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನೀವು ಎಲ್ಲೆಲ್ಲಿ ವರ್ಕ್ ಮಾಡ್ತೀರೋ ಅಲ್ಲಲ್ಲಿ ಮಾತ್ರ ಆ ಗ್ಲೂನ ಅಪ್ಲೈ ಮಾಡಿಕೊಂಡು ಈ 3 parts ರಿಮೂವ್ ಮಾಡಿ ಲಾಸ್ಟ್ 1 part ಇರುತ್ತಲ್ಲ ನ್ಯಾಪ್ಕಿನಲ್ಲಿ, ಆ ಪಾರ್ಟ್ನ ನೀವು ಅದ್ರ ಮೇಲೆ ಸ್ಟಿಕ್ ಮಾಡ್ತಾ ಬರಬೇಕು. ಬಾಟಲಲ್ಲಿ ಅಪ್ಪರ್ ಪಾರ್ಟ್ ಮತ್ತು ಲೋವರ್ ಪಾರ್ಟ್ ಇದೆಯಲ್ಲ, ಲೋವರ್ ಪಾರ್ಟ್ನ ಕಂಪ್ಲೀಟಾಗಿ ಫಿನಿಶ್ ಮಾಡಿದ ನಂತರ ನಾನು ಅಪ್ಪರ್ ಪಾರ್ಟ್ಗೆ ಹೋಗಿದ್ದೀನಿ. ಬಿಕಾಸ್ ಲೋವರ್ ಪಾರ್ಟ್ ಮತ್ತು ಅಪ್ಪರ್ ಪಾರ್ಟ್ ಎರಡೂ ಕೂಡ ಒಟ್ಟಿಗೆ ಮಾಡಿಕೊಂಡ್ರೆ ಬಾಟಲ್ ಮೇಲೆ ಫೋಲ್ಡ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಲೋವರ್ ಪಾರ್ಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಅದಷ್ಟು ಕಂಪ್ಲೀಟ್ ಆದ ನಂತರ ಅಪ್ಪರ್ ಪಾರ್ಟ್ಗೆ ಹೋಗಿ. ಇದೆರಡೂ ಕಂಪ್ಲೀಟ್ ಆದ ನಂತರ ಎಲ್ಲೆಲ್ಲಿ ನಿಮಗೆ ಗ್ಯಾಪ್ ಅನಿಸುತ್ತೋ ಅಥವಾ ಪ್ಯಾಟರ್ನ್ಸ್ಗಳು ಎಲ್ಲೆಲ್ಲಿ ಕಮ್ಮಿ ಅನಿಸುತ್ತೋ ಆ ಪ್ಲೇಸಲ್ಲಿ ಎಕ್ಸ್ಟ್ರಾ ಗ್ಲೂ ಹಾಕಿ ಅದ್ರ ನಂತರ ಈ ಒಂದ್ಸಲ ಕವರ್ ಮಾಡಿರ್ತಿರಲ್ಲ ನ್ಯಾಪ್ಕಿನು, ಅದಾದ ನಂತರ ಮತ್ತು ಸಾಕಷ್ಟು ನ್ಯಾಪ್ಕಿನ್ ಉಳಿದಿರುತ್ತೆ ನಿಮ್ಮ ಹತ್ರ. ಅದರಲ್ಲಿ ಎಷ್ಟೆಷ್ಟು ಜಾಗಕ್ಕೆ ಯಾವ್ಯಾವ ಪ್ಯಾಟರ್ನ್ ಬೇಕೋ ಆ ಪ್ಯಾಟರ್ನ್ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಕಟ್ ಮಾಡುವಾಗಲೂ ಕೂಡ ಡೈರೆಕ್ಟಾಗಿ ಕೈಯಿಂದನೇ ಕಟ್ ಮಾಡಬೇಕಂತಿಲ್ಲ, ನಿಮಗೆ ಪ್ಯಾಟರ್ನ್ ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ. ನೀವೇನು ಮಾಡಿ ಅಂದರೆ ಪಾಯಿಂಟ್ ಬ್ರಷ್ ಇರುತ್ತಲ್ವ, ಆ ಬ್ರಷ್ನ ನೀರಲ್ಲಿ ಡಿಪ್ ಮಾಡಿ, ಡಿಪ್ ಮಾಡಿದ ನಂತರ ಆ ಪ್ಯಾಟರ್ನ್ ಸುತ್ತ ಅದನ್ನು ಟಚ್ ಮಾಡ್ತಾ ಹೋಗಿ. ಆವಾಗ ಆ ನ್ಯಾಪ್ಕಿನ್ ವೆಟ್ಟಾಗಿ ನಿಮಗೆ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಿಮಗೇನಾದರೂ ಈ ಥರ ವೆಬ್ಸೈಟಿಂದ ಪ್ರಾಡಕ್ಟ್ನ ಬೈ ಮಾಡಲಿಕ್ಕೆ ಆಗಲ್ಲ ಅಂತ ಏನಾದರೂ ಇದ್ದರೆ ಜಸ್ಟ್ ನೀವು ನಾರ್ಮಲ್ ಶಾಪ್ಗೆ ಹೋಗಿ ಅದರಲ್ಲಿ ಸ್ವಲ್ಪ ಕಲರ್ಸ್ನ ಬೈ ಮಾಡ್ಕೊಳ್ಳಿ. ಎಕ್ರಾಲಿಕ್ ಕಲರ್ನ ಯೂಸ್ ಮಾಡಿ, ವಾಟರ್ ಕಲರ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಎಕ್ರಾಲಿಕ್ ಕಲರ್ನ ಯೂಸ್ ಮಾಡಿಕೊಂಡು ಒಂದು ಬೇಸ್ನ ಕ್ರಿಯೇಟ್ ಮಾಡಿ, ಬ್ಲ್ಯಾಕ್ ಅಥವಾ ವೈಟಿಂದ ಒಂದು ಬೇಸ್ನ ಕ್ರಿಯೇಟ್ ಮಾಡಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರಿಂದ ಬೇಸ್ನ ಕ್ರಿಯೇಟ್ ಮಾಡಿ. ಜಸ್ಟ್ ಡಾಟ್ ಡಾಟ್ ಇಟ್ಕೊಂಡು ಕೂಡ ನೀವು ಡಿಸೈನನ್ನು ಮಾಡ್ಬೋದು. ಆ ಡಾಟ್ ಮಾಡೋದಕ್ಕೂ ಕೂಡ ಸಾಕಷ್ಟು ಟೂಲ್ಸ್ ಬರುತ್ತೆ, ಆ ಟೂಲ್ಸ್ನ ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಇಯರ್ಬಡ್ಸ್ ಯೂಸ್ ಮಾಡಿಕೊಂಡು ಡಾಟ್ನ ಮಾಡ್ಬೋದು, ಹಾಗೆ ಟೂತ್ಪಿಕ್ಕಿಂದನೂ ಕೂಡ ನೀವು ಡಾಟ್ನ ಮಾಡ್ಬೋದು, ಸಣ್ಣ ಸಣ್ಣ ಡಾಟ್ ಆಗಿರ್ಬೋದು. ಅಥವಾ ಈಗ ನಾರ್ಮಲ್ ಶಾಪಲ್ಲಿ ಪೆನ್ಸಿಲ್ಗೆ ಹಿಂದ್ಗಡೆಗೆ ಇರೇಸರ್ ಇರುತ್ತಲ್ವ, ರೌಂಡ್ ಇರೇಸರ್, ಅದನ್ನ ಯೂಸ್ ಮಾಡ್ಕೊಂಡು ಡಾಟ್ನ ಮಾಡ್ಬೋದು. ಬಾಟಲ್ ಕಂಪ್ಲೀಟಾಗಿ ಕವರ್ ಆದ ನಂತರ 5 to 10 minutes ಅದನ್ನ ಡ್ರೈ ಆಗಲಿಕ್ಕೆ ಬಿಡಿ. ಕಂಪ್ಲೀಟಾಗಿ ಬಾಟಲ್ ಡ್ರೈ ಆದ ನಂತರ ಮತ್ತೆ ಅದರ ಮೇಲೆ ಗ್ಲೂ ಅಪ್ಲೈ ಮಾಡಿ. ಮತ್ತೆ ಗ್ಲೂ ಅಪ್ಲೈ ಮಾಡಲಿಕ್ಕೆ ಏನು ಅಷ್ಟೇನು ದೊಡ್ಡ ರೀಸನ್ ಏನಿಲ್ಲ, ಬಟ್ ಎಲ್ಲಾದರೂ ಏರ್ ಬಬಲ್ಸ್ ಇದ್ದರೆ ಅದು ಕಂಪ್ಲೀಟಾಗಿ ಬಾಟಲ್ಗೆ ಸ್ಟಿಕ್ ಆಗಲಿಕ್ಕೋಸ್ಕರ ಇನ್ನೊಂದು ಸಲ ಅದರ ಮೇಲೆ ಗ್ಲೂನ ಅಪ್ಲೈ ಮಾಡಬೇಕು. ಕಂಪ್ಲೀಟಾಗಿ ಎಲ್ಲ ಸೈಡ್ ಕೂಡ ಗ್ಲೂನ ಅಪ್ಲೈ ಮಾಡಿದ ನಂತರ ಮತ್ತೊಂದು ಸ್ವಲ್ಪ ಹೊತ್ತು ಅದನ್ನ ಡ್ರೈ ಆಗಲಿಕ್ಕೆ ಬಿಡಿ. ನಿಮಗೇನಾದರೂ ಬಾಟಲ್ ಶೈನ್ ಕೊಡಬೇಕಂದ್ರೆ ನೀವು ವಾರ್ನಿಷ್ ಬೇಕಾದರೂ ಯೂಸ್ ಮಾಡ್ಬೋದು. ಈ ಥರ ಸಿಂಪಲ್ ಸ್ಟೆಪ್ಸಲ್ಲಿ ನೀವು ನಿಮ್ಮ ಮನೇನ ಈಸಿಯಾಗಿ ಡೆಕೋರೇಟ್ ಮಾಡ್ಬೋದು. ಯಾವುದಾದ್ರೂ ವೇಸ್ಟ್ ಗ್ಲಾಸ್ ಬಾಟಲ್ ಇದ್ದರೆ ಅದನ್ನು ಈ ಥರ ಯೂಸ್ ಮಾಡಿಕೊಂಡು ನಿಮ್ಮ ಮನೇನ ಈಸಿಯಾಗಿ ಡೆಕೋರೇಟ್ ಮಾಡ್ಬೋದು. ಇದಕ್ಕೆ ಹೆಚ್ಚಿನ ಕಾಸ್ಟ್ ಏನು ಬೇಕಾಗಿಲ್ಲ, ಜಸ್ಟ್ 50 rupees ಒಳಗೇ ಎಲ್ಲ ಐಟಮ್ಸ್ಗಳು ಸಿಗುತ್ತೆ. ಇದಕ್ಕೆ ಯಾವುದೇ ರೀತಿಯಂತಹ ಆರ್ಟ್ ರಿಲೇಟೆಡ್ ಬೇಸಿಕ್ ಸ್ಕಿಲ್ಸ್ ಕೂಡ ಬೇಕಾಗಿಲ್ಲ, ಈಸಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೊಳ್ಬೋದು. ಈ ವಿಡಿಯೋದಿಂದ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಟೀಕೆಗಳನ್ನು, ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.